ನಾಪೋಕ್ಲು ಟೌನ್ ಮುಹಿಯುದ್ದೀನ್ ಸುನ್ನಿ ಜುಮಾ ಮಸೀದಿ ವತಿಯಿಂದ 3 ದಿನಗಳ ಕಾಲ ನಡೆಯಲಿರುವ ಬೃಹತ್ ಮಿಲಾದ್ ಸಮಾವೇಶಕ್ಕೆ ನಾಪೋಕ್ಲುವಿನಲ್ಲಿ ಅದ್ದೂರಿ ಚಾಲನೆ ನೀಡಲಾಯಿತು. ಶುಕ್ರವಾರ ಜುಮಾ ನಮಾಜ್ನ ಬಳಿಕ ನಾಪೋಕ್ಲು ಟೌನ್ ಸುನ್ನಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಎಂಎಚ್ ಅಬ್ದುಲ್ ರೆಹಮಾನ್ ಧ್ವಜಾರೋಹಣ ನೆರವೇರಿಸುವ ಮೂಲಕ ಮದದೆ ಮಿಲಾದ್ ಸಮಾವೇಶಕ್ಕೆ ಚಾಲನೆ ನೀಡಿದರು. ಮಿಲಾದ್ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷ ಉಸ್ಮಾನ್ ಹಾಜಿಯವರ ಅಧ್ಯಕ್ಷತೆಯಲ್ಲಿ ನಾಪೋಕ್ಲುವಿನ ಮಾರುಕಟ್ಟೆ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ನಾಪೋಕ್ಲು ಟೌನ್ ಸುನ್ನಿ ಮುಸ್ಲಿಂ ಜಮಾಹತ್ ಮುದರಿಸ್ ಅಶ್ರಫ್ ಅಸ್ಸನಿ ಕಾಮಿಲ್ ಸಕಾಫಿ ಉದ್ಘಾಟಿಸಿ ಮಾತನಾಡಿದರು. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳೋಡ ಮಿನಾಯಿ ವೆಚ್ಚ ನಡೆದ ಆ ಉಡಂಬಡಿಯ അൻസാരികളോട് മുത്തനബി സല്ലല്ലാഹു അലൈഹി വസല്ലമ തങ്ങൾ പറഞ്ഞില്ലേ, മദീനയിലേക്ക് മുത്തനബി സല്ലല്ലാഹു അലൈഹി വസല്ലമ തങ്ങൾ വന്നാൽ ഞങ്ങളുടെ ഭാര്യമാരെ. ಜಮಾಹತ್ ಖತೀಬರಾದ ಉಬೈದ್ ಸಕಾಫಿ ಅಲ್ಹಜ್ ಹರಿವಾಯನಾಡ್ ಅವರು ಮುಖ್ಯ ಪ್ರಭಾಷಣ ನಡೆಸಿದರು. ನನ್ನ ವ್ಯಕ್ತಿ ಯಾರಾಣೋ ಆ ವ್ಯಕ್ತಿಯಿಲೂಡೆಯಾಣ್ ಅಲ್ಲಾಹು ಸುಬ್ಹಾನಹು ವ ತಆಲಾ ಲುತ್ಫತ್ ಸಂರಕ್ಷಿಸಿದೆ ಎಂದ ಆದರವಾಯ ಅಶ್ರಫುಲ್ ವರಾ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎನ್ನತೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಲುತ್ಫತ್ನ ಸಂವಿಧಾನಿಸಿದ ಎಂಗನೆಯಾಣ್ അത് അന്നത്തെ കാലത്തെ ഏറ്റവും നല്ല കുലപതിയായ അമിനാ ബിൻത് വഹബ് എന്ന ഏറ്റവും നല്ല സ്ത്രീയാണ് അല്ലാഹുവിന്റെ റസൂലിന്റെ ലുത്ഫത്ത്. ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯ ನೇತೃತ್ವವನ್ನು ಕುಂಚಲ ಮುದರಿಸ್ ನಿಜಾದ್ ಆಸನೆ ಕಕ್ಕಡಿಪುರಂ ವಹಿಸಿದರು. في قضاء هوائجنا ونيل مطالبنا ومرامنا وتهدية ديوننا وتنقية صدورنا وتصفية قلوبنا وشفاء أمراض. ಕಾರ್ಯಕ್ರಮದಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಜಮಾತ್ನ ಸದಸ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಜಮಾತ್ ಅಧ್ಯಕ್ಷ ಅಬ್ದುಲ್ ರೆಹಮಾನ್, ಕಾರ್ಯದರ್ಶಿ ಯೂನಸ್, ಉಪಾಧ್ಯಕ್ಷ ಅರಫಾತ್, ಸ್ವಾಗತ ಸಮಿತಿ ಅಧ್ಯಕ್ಷ ಅಬೂಬಕರ್, ಜಮಾತ್ನ ಮಾಜಿ ಅಧ್ಯಕ್ಷರುಗಳು, ಸ್ವಾಗತ ಸಮಿತಿ ಪದಾಧಿಕಾರಿಗಳು, ಒಎಸ್ಎಫ್ ಪದಾಧಿಕಾರಿಗಳು, ಯುಎಇ ಸಮಿತಿ, ದರ್ಸ್ ಮದರಸಾ ವಿದ್ಯಾರ್ಥಿಗಳು, ಮದರಸಾ ಪ್ರಾಧ್ಯಾಪಕರು, ಜಮಾತ್ ಪದಾಧಿಕಾರಿಗಳು, ಸದಸ್ಯರು, ಸಾರ್ವಜನಿಕರು ಅಧಿಕ ಸಂಖ್ಯೆಯಲ್ಲಿ ಹಾಜರಿದ್ದರು. ಜಮಾತ್ ಸಹ ಕಾರ್ಯದರ್ಶಿ ರಹೀಂ ಮಾಸ್ಟರ್ ಸ್ವಾಗತಿಸಿ ಜಂಟಿ ಕಾರ್ಯದರ್ಶಿ ಅಬ್ದುಲ್ ಜಬ್ಬಾರ್ ವಂದಿಸಿದರು.